ವಾಹನ ಸವಾರರೆ ಹುಷಾರ್ ಹುಷಾರ್, ಅನಗತ್ಯವಾಗಿ ರೋಡ್ಗಿಳಿದ್ರೆ ಬೀಳತ್ತೆ ಗುನ್ನ, ರಸ್ತೆಗಿಳಿದ್ರೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಕೊಡ್ತಾರೆ ಪೊಲೀಸ್ನವರು. ಇವತ್ತು ಕ್ಯಾರ್ ಮಾರುಕಟ್ಟೆ ಬಳಿ ಆಟೋ ಸೀಸ್ ಮಾಡಿದೆ ಖಾಕಿ. ಆಟೋ ಚಾಲಕ ಕೈ ಮುಗಿದ್ರೂ ಕೂಡ ಪೊಲೀಸರು ಆತನನ್ನ ಬಿಡ್ತಾ ಇಲ್ಲ. ಹಾಗಾಗಿ ವಾಹನ ಸವಾರರು ಇವತ್ತು ಹುಷಾರಾಗಿರಬೇಕು. ಇಡೀ ರಾಜ್ಯಕ್ಕೆ ಬೀಗ ಬಿದ್ದಿದೆ. ಅನಗತ್ಯವಾಗಿ ಯಾರಾದರೂ ರೋಡಿಗಿಳಿದ್ರೆ ಗುನ್ನ ಬೀಳತ್ತೆ ಪೊಲೀಸ್ನವರಿಂದ. ಈಗಾಗಲೇ ಕೆಆರ್ ಮಾರ್ಕೆಟ್ ಬಳಿ ಆಟೋವನ್ನ ಸೀಸ್ ಮಾಡಿದ್ದಾರೆ ಖಾಕಿ ಅವರು. ಆಟೋ ಚಾಲಕ ಎಷ್ಟೇ ಕಾಡಿ ಬೇಡಿ ಕೈ ಮುಗಿದ್ರು ಕೂಡ ಪೊಲೀಸರು ಆಟೋ ಬಿಡ್ತಾ ಇಲ್ಲ, ಸೀಸ್ ಮಾಡಿದ್ದಾರೆ. ಹಾಗಾಗಿ ಒಮ್ಮೆ ಯೋಚನೆ ಮಾಡಿ, ಸುಖ ಸುಮ್ಮನೆ ರೋಡಿಗಿಳಿದ್ರೆ ಸರಿಯಾಗಿ ಪೆಟ್ಟು ಕೂಡ ಬೀಳತ್ತೆ ಪೊಲೀಸರ ಜೊತೆಗೆ, ಅದರ ಜೊತೆ ಜೊತೆಗೆ ನಿಮ್ಮ ವಾಹನಗಳು ಕೂಡ ಸೀಸ್ ಆಗುತ್ತೆ. ಹಾಗಾಗಿ ಅವಶ್ಯಕತೆನೇ ಇಲ್ಲದೆ ಹೋದ್ರೂ ಕೂಡ ರಸ್ತೆಗಿಳಿಬೇಡಿ. ಬಡವ ಸತ್ಯನೇ ಅಂದ್ರೆ ಹೊಟ್ಟಿಗಿಲ್ಲದೆ ಸತ್ಯನ್ ಬಿಟ್ರೆ ಇವ್ರು ಮಾಡ ನಾಟಕಕ್ಕೆ ಬಿಟ್ರೆ ಯಾವನು ಸತ್ತಿಲ್ಲ. ಈ ಕಾಯಿಲೆಯಿಂದ ಯಾವನು ಸತ್ತಿಲ್ಲ, ಎಲ್ಲ ದುಡ್ಡಿದ್ದನೇ ಸತ್ತಿರೋದು. ಇವತ್ತು ಹೇಳ್ತಾ ಇದ್ದೀನಿ, ಈ ನಾಟಕನ ಇಲ್ಲಿಗೆ ಮುಂದುವರಿಸ್ಬೇಡ್ರಿ, ಇಲ್ಲಿಗೆ ಬಿಡ್ರಿ. ಆ ಪಕ್ಷ ಈ ಪಕ್ಷ ಬೇಡ, ಎಲ್ಲರೂ ನಾನು ಹೇಳ್ಬೇಕಂದ್ರೆ ಎಲ್ಲರೂ ಕಳ್ರೆ. ಇವರು ಮೂರು ಪಕ್ಷದವರು ಕಳ್ರೆ, ಇವರು ಸುಪ್ಪತ್ತಿಗೆ ಮಲ್ಮಲ್ತಾರೆ. ನಾವು ಹೋಗಿ ಬಡವರು ಪಂಚೆ ಹಚ್ಕೊಂಡು ದಾರಿಲಿ ಮಲ್ತೀವಿ, ಇವರಿಗೆ ಯಾರಿಗೂ ಅರ್ಥ ಆಗಲ್ವ. ಇವರಿಗೆ ಇವ್ರು ಏನು ಬದುಕ್ತಾರ, ಏನು ಮಾಡ್ತಾ ಇದ್ದಾರೆ, ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಇಷ್ಟೇ, ಈಗ ನಾವು ಓಡಾಡೋಂಗಿಲ್ಲ ಪೊಲೀಸ್ನವರು, ನಾವೆಲ್ಲ ಹೋಗ್ಬೇಕು. ಮನೆ ಮಠ ಇಲ್ಲದೆ ನಿರ್ಗತಿರ್ಗ ಕತೆ ಏನು, ಇವರು ಶಿಬಿರ ಮಾಡ್ಯಾರಂತೆ ನಿರ್ಗತಿರ್ಗಿದೆ. ಯಾರಿಗೆ ಶಿಬಿರ, ನಮ್ಮಂಥ ಕೂಲಿ ಮಾಡೋರಿಗೆ, ಭಿಕ್ಷೆ ಬೇಡೋರಿಗೆ ಮಾಡ್ಬೇಕು. ಇವರು ಕೂಲಿ ಮಾಡೋರಿಗೆ ಶಿಬಿರ ಮಾಡ್ತಾರೇನ್ರಿ, ಇವರು ತಲೆ ಸರಿ ಇದ್ದೇನ್ರಿ ಇವರಿಗೆ. ಇವ್ರು ಯಾವನ್ನಾರು ಇವ್ರು ರಾಜಕೀಯ ರಾಜ್ಯ ಆಳ್ತಾನೆ ಅಂತಾರ ಹೇಳ್ರಿ ನೋಡೋಣ. ನ್ಯಾಯ ಒಂದು ಒಬ್ಬನಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಅವನು ಯಾರೋ ನೋಡಿದ್ರೆ ಮೇಕೆ ದಾಟಂತೆ. ಮೇಕೆ ದಾಟದೇ ಇರ್ತಿತ್ತ, ದಾಟಂದ್ಮೇಲೆ ತಲೆ ಸರಿ ಐತೇನ್ರಿ, ಅದು ಎಂಥದ್ದು ಪಾದಯಾತ್ರೆ ಅಂತೆ. ಅವ್ರು ಮಾಡ್ಕೊಳ್ಳಿ, ದುಡ್ಡಿರೋರು ಮಾಡ್ಕೊಳ್ಳಿ, ಅಥವಾ ನಮಗೂ ಅನುಕೂಲ ಆಗ್ಬೋದು, ಇನ್ನೊಬ್ಬನಿಗೆ ಅನುಕೂಲ ಆಗ್ಬೋದು, ಆದರೆ ನಮ್ಮಂಥವ್ರಿಗೆ ಅನುಕೂಲ ಆಗುತ್ತೇನ್ರಿ ಇದರಲ್ಲಿ. ಇವ್ರಿಗೆ ತಲೆ ಸರಿ ಇದ್ದವ್ರು ಮಾಡೋ ಕೆಲಸನೇನ್ರಿ ಇದು. ಈಗ ನಾವು ಎಲ್ಲಿ ಹೋಗ್ಬೇಕು, ಒಂದು ಬಾಟ್ಲಿ ನೀರು ಕೇಳಿದ್ರೆ ಹೋಟ್ಲು ಹೋಟ್ಲಿಲ್ಲ, ಊಟ ಇಲ್ಲ, ಎಲ್ಲಿ ಸಾಯ್ಬೇಕು ನಾವು. ಹಾಂ, ಇತ್ಲಾಗ ಓಡಾಡ ಮಾಸ್ಕ್ ಹಾಕ್ರಿ ಅಂತಾರೆ, ಇವ್ರ ಅಪ್ಪ ದುಡ್ಡು ಕೊಟ್ಟೆ ನಮ್ಮ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ಶ್ವೇತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ವೇತಾ, ಈಗಾಗಲೇ ಇಡೀ ರಾಜ್ಯ ಸ್ತಬ್ಧವಾಗಿದೆ. ಅನಗತ್ಯವಾಗಿ ಯಾರು ಕೂಡ ರಸ್ತೆಗಿಳಿಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಒಂದಷ್ಟು ಜನ ಅನವಶ್ಯಕವಾಗಿ ಓಡಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ವಾಹನಗಳ ಸೀಸ್ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಪೊಲೀಸರು ವಾಹನ ಸೀಸ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಸೀಸ್ ಆಗಿದೆ ವಾಹನ ಅಂತ.